ಉತ್ತರ ಕೊರಿಯಾ ಈ ದೇಶದಲ್ಲಿ ಏನು ನಡೆಯುತ್ತಿದೆ ಎಂಬುದು ಪ್ರಪಂಚಕ್ಕೆ ಗೊತ್ತಾಗುವುದಿಲ್ಲ ಹಾಗೆಯೇ ಹೊರಗಿನ ಪ್ರಪಂಚ ಹೇಗಿರುತ್ತೆ ಎಂಬುದು ಈ ದೇಶದ ಪ್ರಜೆಗಳಿಗೆ ಗೊತ್ತಿರುವುದಿಲ್ಲ ರಾಜ್ಯಭಾರವೆಂದರೆ ನಿಮಗೆ ಗೊತ್ತಿರುತ್ತೆ ಇದರಲ್ಲಿ ಪ್ರಜೆಗಳಿಗೆ ನಾಯಕನನ್ನ ಆಯ್ಕೆ ಮಾಡುವ ಸೌಲಭ್ಯವಿರುವುದಿಲ್ಲ ರಾಜವಂಶಸ್ಥರೇ ಪ್ರಜೆಗಳನ್ನು ಪಾಲಿಸುತ್ತಾರೆ ಪ್ರಸ್ತುತ ನಾವೀಗ ರಾಜರ ಪಾಲನೆಯಿಂದ ಪ್ರಜಾಪ್ರಭುತ್ವಕ್ಕೆ ಬಂದಿದ್ದೇವೆ ಅಂದರೆ ಪ್ರಜೆಗಳೇ ನಾಯಕನನ್ನ ಆರಿಸಿಕೊಳ್ಳುತ್ತಾರೆ ಮತ್ತು ಪ್ರಜೆಗಳಿಗೆ ಅನುಕೂಲವಾಗಿಯೇ ಕಾನೂನು ಇರುತ್ತೆ ಆದರೆ ಪ್ರಜಾಪ್ರಭುತ್ವದ ದೇಶವಾಗಿದ್ದು ಕೂಡ ಇನ್ನೂ ರಾಜವಂಶಸ್ಥರೇ ಆಡಳಿತ ನಡೆಸುತ್ತಿರುವ ದೇಶ ಉತ್ತರ ಕೊರಿಯಾ ನಮ್ಮ ದೇಶದಲ್ಲಿ ನಾವು ನಮಗೆ ಇಷ್ಟವಾದ ಜಾಬ್ಸ್ ಅನ್ನು ಮಾಡಬಹುದು ಆದರೆ ಉತ್ತರ ಕೊರಿಯಾದಲ್ಲಿ ಹೀಗೆ ಆಗುವುದಿಲ್ಲ ಸರ್ಕಾರ ಯಾವ ಕೆಲಸವನ್ನ ಕೊಟ್ಟರೆ ಅದೇ ಕೆಲಸವನ್ನ ಮಾಡಬೇಕು ಅದು ಕೂಡ 16 ವರ್ಷ ವಯಸ್ಸಿನಿಂದಲೇ ಸರ್ಕಾರ ಅಲ್ಲಿನವರಿಗೆ ಜಾಬ್ಸ್ ಕೊಡುವುದನ್ನು ಪ್ರಾರಂಭಿಸುತ್ತೆ ಯಾರು ಕೂಡ ಸರ್ಕಾರ ನೇಮಿಸಿದ ಕೆಲಸವನ್ನ ನಿರಾಕರಿಸುವಂತಿಲ್ಲ ಅದರಲ್ಲೂ ಆ ಜಾಬ್ಸ್ ತುಂಬಾ ವಿಚಿತ್ರವಾಗಿರ್ತವೆ ಆ ಜಾಬ್ಸ್ ಗಳ ಬಗ್ಗೆ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ ಅಂತಹ ಜಾಬ್ಸ್ ಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತನಾಡೋಣ ಈ ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿರುತ್ತೆ ಇದರಿಂದ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ ನಂಬರ್ 1 ಟ್ರಾಫಿಕ್ ಲೇಡಿ ಫ್ರೆಂಡ್ಸ್ ನಿಮಗಿದು ಗೊತ್ತಾ ಉತ್ತರ ಕೊರಿಯಾದ ರಾಜಧಾನಿ ವಿಯೋಂಗ್ಯಾಂಗ್ ನಲ್ಲಿ ಟ್ರಾಫಿಕ್ ಪೊಲೀಸರೆಲ್ಲರೂ ಯುವತಿಯರೇ ಆಗಿರ್ತಾರೆ ಇದರಲ್ಲಿ ಮತ್ತೊಂದು ವಿಶೇಷತೆ ಏನಂದ್ರೆ ಈ ಟ್ರಾಫಿಕ್ ಪೊಲೀಸರನ್ನ ಸ್ವತಃ ಕಿಮ್ ಜಾಂಗ್ ಉನ್ ಸೆಲೆಕ್ಟ್ ಮಾಡ್ತಾನೆ ಇಲ್ಲಿ ಟ್ರಾಫಿಕ್ ಪೊಲೀಸ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂದ್ರೆ ಅವರು ಉನ್ನತವಾದ ಉದ್ಯೋಗವನ್ನ ಮಾಡುತ್ತಿದ್ದಾರೆ ಅಂತ ಅರ್ಥ ಈ ಕೆಲಸಕ್ಕಾಗಿ ನಡೆಯುವ ಆಯ್ಕೆ ಪ್ರಕ್ರಿಯೆ ಕೂಡ ತುಂಬಾ ವಿಚಿತ್ರವಾಗಿರುತ್ತೆ ಟ್ರಾಫಿಕ್ ಪೊಲೀಸ್ ಆಗಿ ಸೆಲೆಕ್ಟ್ ಆಗುವ ಯುವತಿಯರು ಸಿಂಗಲ್ ಆಗಿರಬೇಕು ಅಂದರೆ ಮದುವೆಯಾಗಿರಬಾರದು ನೋಡೋದಕ್ಕೆ ಸುಂದರವಾಗಿರಬೇಕು ಇನ್ನು 5.7 ಅಡಿಯಷ್ಟು ಎತ್ತರವಾಗಿರಬೇಕು ಈ ಕ್ವಾಲಿಟೀಸ್ ಇರುವವರನ್ನೇ ಕಿಮ್ ಜಾಂಗ್ ಉನ್ ಸೆಲೆಕ್ಟ್ ಮಾಡ್ತಾನೆ ಇದರಲ್ಲಿ ಮತ್ತೊಂದು ವಿಶೇಷತೆ ಏನಂದ್ರೆ ಈ ಟ್ರಾಫಿಕ್ ಪೊಲೀಸರು ಕೇವಲ 26 ವರ್ಷಕ್ಕೆ ನಿವೃತ್ತಿಯಾಗಬೇಕು ಅಂದರೆ ಇವರ ಸರ್ವಿಸ್ ಟೈಮ್ ಕೇವಲ 10 ವರ್ಷ ಮಾತ್ರ ಆದರೆ ಇಂತಹ ಸುಂದರವಾದ ಯುವತಿಯರು ಟ್ರಾಫಿಕ್ ಸಿಗ್ನಲ್ ಹತ್ರ ನಿಂತುಕೊಂಡರೆ ಯಾರೂ ಕೂಡ ಸಿಗ್ನಲ್ ಬ್ರೇಕ್ ಮಾಡುವುದಿಲ್ಲ ಒಂದು ವೇಳೆ ಸಿಗ್ನಲ್ ಬ್ರೇಕ್ ಮಾಡಿದರೂ ಅದಕ್ಕೆ ಕಠಿಣವಾದ ಶಿಕ್ಷೆಗಳಿರುತ್ತವೆ ನಂಬರ್ 2 ರೈಸ್ ಇನ್ಸ್ಪೆಕ್ಟರ್ ಕಿಮ್ ಜಾಂಗ್ ಉನ್ ಅತ್ಯಂತ ಕ್ರೂರವಾದ ವ್ಯಕ್ತಿ ಎಂದು ನೀವು ಅಂದುಕೊಂಡರೆ ನಿಮ್ಮ ಊಹೆ ತಪ್ಪಾಗುತ್ತೆ ಏಕೆಂದರೆ ಕಿಮ್ ಜಾಂಗ್ ಉನ್ ತಂದೆ ಕಿಮ್ ಜಾಂಗ್ ಇಲ್ ಕಿಮ್ಗಿಂತ ಎರಡು ಪಟ್ಟು ಕ್ರೂರಿಯಾಗಿದ್ದನಂತೆ ಈತನು ಒಂದು ವಿಚಿತ್ರವಾದ ಜಾಬ್ ಅನ್ನು ಕ್ರಿಯೇಟ್ ಮಾಡಿದ್ದನು ಅದೇ ರೈಸ್ ಇನ್ಸ್ಪೆಕ್ಟರ್ ಇವರ ಕೆಲಸವೇನೆಂದರೆ ಆತನಿಗಾಗಿ ಅನ್ನ ಮಾಡಲು ಬಳಸುವ ಅಕ್ಕಿ ಕಾಳುಗಳನ್ನು ಇವರು ಚೆಕ್ ಮಾಡಬೇಕು ಅದು ಹೇಗೆಂದರೆ ಒಂದೊಂದು ಅಕ್ಕಿ ಕಾಳನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಸರಿಯಾಗಿದೆಯಾ ಇಲ್ಲವಾ ಅಂತ ಚೆಕ್ ಮಾಡಬೇಕು ಇಂತಹ ಒಂದು ಕೆಲಸ ಕೂಡ ಇರುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರುವುದಿಲ್ಲ ನಂಬರ್ 3 ಸ್ಟೋನ್ ಲೇಡಿ ನೀವು ಈಗಿನವರೆಗೂ ಶೂ ಪಾಲಿಶ್ ಮಾಡುವ ಕೆಲಸವನ್ನ ನೋಡಿರ್ತೀರಾ ಆದರೆ ನೀವು ಯಾವತ್ತಾದರೂ ಕಲ್ಲನ್ನು ಪಾಲಿಶ್ ಮಾಡುವ ಕೆಲಸವನ್ನ ನೋಡಿದ್ದೀರಾ ಆದರೆ ಉತ್ತರ ಕೊರಿಯಾದಲ್ಲಿ ಇಂತಹ ಜಾಬ್ಸ್ ಕೂಡ ಇರ್ತವೆ ಉತ್ತರ ಕೊರಿಯಾಗೆ ಪ್ರತಿ ವರ್ಷ ಕೇವಲ 4-6 ಸಾವಿರದಷ್ಟು ಟೂರಿಸ್ಟರು ಬರುತ್ತಾರೆ ಆದರೂ ಕೂಡ ಈ ಟೂರಿಸ್ಟರಿಗಾಗಿ ನಾರ್ತ್ ಕೊರಿಯಾದ ಕೆಲವು ಮುಖ್ಯವಾದ ಸ್ಥಳಗಳನ್ನು ಯಾವಾಗಲೂ ಸ್ವಚ್ಛವಾಗಿಡ್ತಾರಂತೆ ಮುಖ್ಯವಾಗಿ ವಿಕ್ಟೋರಿಯಾ ಮ್ಯೂಸಿಯಂ ಎಂಬ ಸ್ಥಳವಿದೆ ಇಲ್ಲಿ ಇವರ ಹುಚ್ಚುತನ ಎಷ್ಟು ಹೆಚ್ಚಾಗಿದೆ ಅಂದರೆ ಅಲ್ಲಿನ ಕಲ್ಲುಗಳನ್ನು ಕೂಡ ಕ್ಲೀನ್ ಆಗಿರಿಸಬೇಕೆಂಬ ಉದ್ದೇಶದಿಂದ ಅಲ್ಲಿನ ಕಲ್ಲುಗಳನ್ನು ಕ್ಲೀನ್ ಮಾಡಲು ಕೆಲಸದವರನ್ನು ಇರಿಸಿದ್ದಾರೆ 2010ರಲ್ಲಿ ಒಬ್ಬ ಟೂರಿಸ್ಟ್ ಈ ವಿಡಿಯೋವನ್ನ ರೆಕಾರ್ಡ್ ಮಾಡ್ತಾರೆ ಇದರಲ್ಲಿ ಒಬ್ಬ ಮಹಿಳೆ ಕಲ್ಲುಗಳನ್ನು ಪಾಲಿಶ್ ಮಾಡುತ್ತಿರುತ್ತಾಳೆ ನಂತರ ಕ್ಯಾಮೆರಾದಲ್ಲಿ ರೆಕಾರ್ಡ್ ಮಾಡುತ್ತಿದ್ದಾರೆ ಎಂಬ ವಿಷಯ ಗೊತ್ತಾದ ಮೇಲೆ ಅಲ್ಲಿನ ಅಧಿಕಾರಿಗಳು ಆಕೆಯನ್ನ ಬೇರೆ ಪ್ರದೇಶಕ್ಕೆ ಕರೆದುಕೊಂಡು ಹೋಗ್ತಾರೆ ನಂಬರ್ 4 ಹೇರ್ ಕಟಿಂಗ್ ನಾರ್ತ್ ಕೊರಿಯಾದಲ್ಲಿ ಹೇರ್ ಕಟಿಂಗ್ ಜಾಬ್ ಅಂದರೆ ಪ್ರಪಂಚದಲ್ಲಿಯೇ ಸುಲಭವಾದ ಜಾಬ್ ಅಂತ ಹೇಳಬಹುದು ಏಕೆಂದರೆ ಇಲ್ಲಿ ಯಾರೂ ಕೂಡ ನನಗೆ ಅಂತಹ ಹೇರ್ ಸ್ಟೈಲ್ ಬೇಕು ಇಂತಹ ಹೇರ್ ಸ್ಟೈಲ್ ಬೇಕು ಅಂತ ಕೇಳುವುದಿಲ್ಲ ಏಕೆಂದರೆ ಇಲ್ಲಿ ಕೇವಲ 28 ರೀತಿಯ ಹೇರ್ ಸ್ಟೈಲ್ಸ್ ಅನ್ನು ಮಾತ್ರ ಮಾಡಿಸಬೇಕು ಈ ಹೇರ್ ಸ್ಟೈಲ್ಸ್ ಅನ್ನು ಕೂಡ ಕಿಮ್ ಸರ್ಕಾರವೇ ನಿರ್ಧರಿಸಿರುತ್ತೆ ಈ 28 ಹೇರ್ ಸ್ಟೈಲ್ನಲ್ಲಿ 18 ಹೇರ್ ಸ್ಟೈಲ್ ಮಹಿಳೆಯರಿಗೆ 10 ಹೇರ್ ಸ್ಟೈಲ್ ಪುರುಷರಿಗೆ ಇರ್ತವೆ ಯಾರಾದರೂ ಹೇರ್ ಕಟ್ ಮಾಡಿಸಿಕೊಳ್ಳಬೇಕೆಂದರೆ ಈ 28 ಹೇರ್ ಸ್ಟೈಲ್ನಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ ಅಂದರೆ ತಮ್ಮ ಸ್ವಂತ ಕೂದಲಿನ ಮೇಲೂ ಕೂಡ ಉತ್ತರ ಕೊರಿಯಾದ ಜನರಿಗೆ ಸ್ವತಂತ್ರ ಇರುವುದಿಲ್ಲ ಇಷ್ಟೇ ಅಲ್ಲದೆ ಕೇವಲ ಮದುವೆಯಾಗದ ಯುವತಿಯರು ಮಾತ್ರ ಕೂದಲನ್ನು ಉದ್ದವಾಗಿ ಬಿಟ್ಟು ಸುತ್ತಾಡಬಹುದು ಆದರೆ ಮದುವೆಯಾದ ಮೇಲೆ ಕೂದಲನ್ನು ಶಾರ್ಟ್ ಮಾಡಿಸಿಕೊಳ್ಳಬೇಕಾಗುತ್ತೆ ಮತ್ತು ಪುರುಷರ ವಿಷಯಕ್ಕೆ ಬಂದರೆ ಇವರ ಕೂದಲು 2 ಇಂಚುಗಿಂತ ಹೆಚ್ಚು ಉದ್ದವಿರಬಾರದು ಅದೇ ವೃದ್ಧರಾದರೆ 3 ಇಂಚಿನಷ್ಟು ಉದ್ದವಾದ ಕೂದಲನ್ನು ಬಿಡಬಹುದು ಮತ್ತು ಯಾರೂ ಕೂಡ ಕಿಮ್ ಜಾಂಗ್ ಉನ್ ಹೇರ್ ಸ್ಟೈಲ್ ಅನ್ನು ಕಾಪಿ ಮಾಡುವಂತಿಲ್ಲ ಒಂದು ವೇಳೆ ಯಾರಾದರೂ ಕಾಪಿ ಮಾಡಿದರೆ ಅದೇ ಅವರ ಜೀವನದ ಕೊನೆಯ ದಿನವಾಗುತ್ತೆ
ಫ್ರೆಂಡ್ಸ್, ವಿಡಿಯೋದಲ್ಲಿ ಕಂಟಿನ್ಯೂ ಆಗೋಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂಬರ್ 5, ಎಂಟರ್ಟೈನರ್ಸ್. ಕಿಮ್ ಜಾಂಗ್ ಉನ್ ತಂದೆ ಕಿಮ್ ಜಾಂಗ್ ಇಲ್ ಮತ್ತೊಂದು ವಿಚಿತ್ರವಾದ ಜಾಬ್ ಅನ್ನು ಕೂಡ ಸೃಷ್ಟಿಸಿದ್ದರು. ಈ ಜಾಬ್ ಹೆಸರು ಲೈವ್ ಗ್ರೂಪ್ ಆಫ್ ಎಂಟರ್ಟೈನರ್ಸ್. ಇದರಲ್ಲಿ ಕೇವಲ ಸುಂದರವಾದ ಯುವತಿಯರಿಗೆ ಮಾತ್ರ ಅವಕಾಶವಿರುತ್ತೆ. ಇವರು ಒಂದು ರೀತಿಯಾಗಿ ರಂಭಾ ಊರ್ವಶಿಯಂತೆ ಸರ್ವಾಧಿಕಾರಿಗಳ ಮುಂದೆ ನೃತ್ಯ ಮಾಡಬೇಕಾಗುತ್ತೆ. ರಾಜಧಾನಿಯ ರಾಜಭವನಕ್ಕೆ ಇವರನ್ನು ಬೇಕಾದಾಗ ಕರೆಸಿಕೊಂಡು ನೃತ್ಯ ಮಾಡಿಸಿಕೊಳ್ತಾರೆ. ನಂಬರ್ 6, ಫ್ಯಾಷನ್ ಪೊಲೀಸ್. ಫ್ಯಾಷನ್ ಪೊಲೀಸ್, ಇವರಂಥ ಪೊಲೀಸ್ ಇವರ ಹೆಸರನ್ನು ಎಂದೂ ಕೇಳಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಆದರೆ ಇವರು ಉತ್ತರ ಕೊರಿಯಾದಲ್ಲಿ ತುಂಬ ಕಠಿಣವಾದ ಪೊಲೀಸರು. ಏಕೆಂದರೆ ಇವರು ಸಾರ್ವಜನಿಕರ ಮೇಲೆ ಯಾವ ಕ್ಷಣದಲ್ಲಾದರೂ ದಾಳಿ ಮಾಡ್ತಾರೆ. ಇವರ ಕೆಲಸವೇನೆಂದರೆ ಅಲ್ಲಿನ ಜನರ ಡ್ರೆಸ್ ಮತ್ತು ಹೇರ್ ಸ್ಟೈಲನ್ನು ಚೆಕ್ ಮಾಡುವುದು. ಯಾರಾದರೂ ಈ ವಿಷಯದಲ್ಲಿ ನಿಯಮವನ್ನು ಮೀರಿದರೆ ಅವರಿಗೆ ಭೂಲೋಕದಲ್ಲಿಯೇ ನರಕವನ್ನು ತೋರಿಸ್ತಾರೆ. ಉತ್ತರ ಕೊರಿಯಾದ ಜನರಿಗೆ ಕೆಲವು ಪ್ರತ್ಯೇಕವಾದ ಡ್ರೆಸ್ ಕೋಡ್ಸ್ ಇರ್ತವೆ. ಆ ಡ್ರೆಸ್ ಬಿಟ್ಟು ಬೇರೆ ಡ್ರೆಸ್ಗಳನ್ನು ಧರಿಸುವಂತಿಲ್ಲ. ಮತ್ತು ಉತ್ತರ ಕೊರಿಯಾದಲ್ಲಿ ಜೀನ್ಸನ್ನು ಧರಿಸುವುದು ಕೂಡ ನಿಷೇಧ. ಕೇವಲ ಅಲ್ಲಿನ ಸಾಂಪ್ರದಾಯಿಕ ಡ್ರೆಸ್ಗಳನ್ನು ಮಾತ್ರ ಧರಿಸಬೇಕು. ಒಂದು ವೇಳೆ ಯಾರಾದರೂ ಈ ನಿಯಮಗಳನ್ನು ಮೀರಿದರೆ ಫ್ಯಾಷನ್ ಪೊಲೀಸ್ ಅವರನ್ನು ಬಂಧಿಸಿ ನೇರವಾಗಿ ಜೈಲಿಗೆ ಹಾಕ್ತಾರೆ. ನಂಬರ್ 7, ಸ್ಕಲ್ಪ್ಟರ್ಸ್. ಸ್ಕಲ್ಪ್ಟರ್ಸ್ ಅಂದರೆ ಶಿಲ್ಪಿಕಾರರು. ಹೇರ್ ಕಟ್ಟಿಂಗ್ನಂತೆ ಇವರ ಜಾಬ್ ಕೂಡ ತುಂಬ ಸುಲಭ ಮತ್ತು ಬೋರಿಂಗ್ ಆಗಿರುತ್ತೆ. ಏಕೆಂದರೆ ಇಲ್ಲಿನ ಶಿಲ್ಪಿಗಳಿಗೆ ಕೇವಲ 3 ಶಿಲ್ಪಗಳನ್ನು ಕೆತ್ತಲು ಅವಕಾಶವಿರುತ್ತೆ. ಆ ತ್ರಿಮೂರ್ತಿಗಳು ಬೇರೆ ಯಾರೋ ಅಲ್ಲ, ಕಿಮ್ ಜಾಂಗ್ ಉನ್, ಕಿಮ್ ಜಾಂಗ್ ಇಲ್ ಮತ್ತು ಕಿಮ್ ಇಲ್ ಸಂಗ್. ಕೇವಲ ಈ 3 ಶಿಲ್ಪಗಳನ್ನು ಕೆತ್ತಲು ಮಾತ್ರ ಇವರಿಗೆ ಅವಕಾಶವಿರುತ್ತೆ. ಆದರೆ ಕೇವಲ ಈ 3 ವ್ಯಕ್ತಿಗಳ ಶಿಲ್ಪಗಳನ್ನು ಎಷ್ಟೆಂದು ಕೆತ್ತಲಾಗುತ್ತೆ ಅಂತ ನೀವು ಕೇಳಬಹುದು. ಆದರೆ ಆಶ್ಚರ್ಯಗೊಳಿಸುವ ವಿಷಯವೇನೆಂದರೆ ಉತ್ತರ ಕೊರಿಯಾದಲ್ಲಿ ಸುಮಾರು 34,000 ಹೆಚ್ಚು ಇವರ ವಿಗ್ರಹಗಳಿವೆ. ಮತ್ತೊಂದು ವಿಚಿತ್ರವೇನೆಂದರೆ ಅಲ್ಲಿನ ಜನರು ಇವರ ವಿಗ್ರಹಗಳ ಮುಂದೆಯಿಂದ ಪ್ರಯಾಣಿಸುವಾಗ 3 ತಲೆ ತಗ್ಗಿಸಿ ಹೋಗಬೇಕಾಗುತ್ತೆ. ಅಲ್ಲಿಗೆ ಹೋಗುವ ಟೂರಿಸ್ಟರು ಕೂಡ ಇದೇ ರೀತಿಯಾಗಿ ಮಾಡಬೇಕಾಗುತ್ತೆ. ಆದರೆ ಉತ್ತರ ಕೊರಿಯಾದ ಜನರಿಗೆ ಒಂದೇ ಒಂದು ಸ್ವಾತಂತ್ರ್ಯವಿದೆ, ಅದೇನೆಂದರೆ ಈ ತ್ರಿಮೂರ್ತಿಗಳ ಫೋಟೋ ತೆಗೆಯುವುದು. ಆದರೆ ಫೋಟೋ ತೆಗೆಯುವಾಗ ತುಂಬ ಕೇರ್ಫುಲ್ ಆಗಿ ತೆಗೆಯಬೇಕಾಗುತ್ತೆ. ಏಕೆಂದರೆ ಫೋಟೋದಲ್ಲಿ ವಿಗ್ರಹದ ಕಾಲಿನಿಂದ ಹಿಡಿದು ತಲೆಯವರೆಗೂ ಎಲ್ಲ ಬಂದಿರಬೇಕು. ಒಂದು ವೇಳೆ ಫೋಟೋದಲ್ಲಿ ಕಾಲು ಬಂದಿಲ್ಲವಾದರೆ ಅಥವಾ ತಲೆ ಬಂದಿಲ್ಲವಾದರೆ ಆ ಫೋಟೋ ತೆಗೆದವರಿಗೆ ಅದೇ ಅವರ ಕೊನೆಯ ದಿನವಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಂತಹ ವಿಚಿತ್ರವಾದ ಜಾಬ್ಸ್ ಮತ್ತು ರೂಲ್ಸ್ ಉತ್ತರ ಕೊರಿಯಾದಲ್ಲಿ ಈಗಲೂ ಇವೆ. ಫ್ರೆಂಡ್ಸ್, ಇದಾಗಿತ್ತು ಈ ವಿಡಿಯೋದ ವಿಶೇಷತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋವನ್ನು ತಪ್ಪದೇ ನೋಡಲು ನಮ್ಮ RJ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.